ಹಲೋ ನ್ಯೂಸ್ಗೆ ಸ್ವಾಗತ. ವಿಜಯಪುರದ ಸದರ್ ನಗರದಲ್ಲಿ 1700 to 1800 ಮನೆಗಳು ಇದ್ದು ಅದರಲ್ಲಿ ಕೇವಲ 300 to 400 ಮನೆಗಳ ಜನ ವಾಸವಾಗಿದ್ದಾರೆ. ಇನ್ನು ಉಳಿದ ಮನೆಗಳು ಬಡವರಿಗೆ ಕೊಡಬೇಕು ಎಂದು ಬಿಬಿ ಇಂಗಳಗಿ ಇವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಸರ್ಕಾರದ ಮುಖ್ಯ ಉದ್ದೇಶ ಸೂರ್ಯರಲ್ಲಾರದವರಿಗೆ ಸೂರನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಇವತ್ತು ಸರ್ಕಾರ ಜನರಿಗಾಗಿ ತಂದಿದೆ. ಅದರಲ್ಲಿ ಇವತ್ತು ಬಸವನಗರ ಅಂತಕ್ಕಂಥ ಒಂದು ನಾಟಾನ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಅದು ವಿಜಯಪುರ ನಗರದ ವ್ಯಾಪ್ತಿಗೂ ಇದೆ. ಅಲ್ಲಿ ಸುಮಾರು ಇಂದಿರಾ ಆವಾಸ್ ಯೋಜನೆಯಡಿ 2000 ಇಸ್ವಿಯಲ್ಲಿ 1680 ಮನೆಗಳನ್ನು ಇವತ್ತು ಸರ್ಕಾರ ಖುದ್ದಾಗಿ ನಿರ್ಮಿಸಿ ಹಂಚಿಕೆ ಮಾಡಿದೆ. ಸರ್ಕಾರದ ಉದ್ದೇಶ ಸೂರ್ಯರಲ್ಲದವರಿಗೆ ಸೂರು ಕೊಟ್ಟರೂ ಕೂಡ ಇವತ್ತು ಆ 1780 ಮನೆಗಳಲ್ಲಿ ಕೇವಲ ನಾವೆಲ್ಲರೂ ಪರಿಶೀಲನೆ ಮಾಡಲಿಕ್ಕಾಗಿ ಒಂದು 200-300 ಅಷ್ಟೇ ಮನೆಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಉಳಿದ ಎಲ್ಲ ಮನೆಗಳು ಖಾಲಿ ಇದೆ. ಅದನ್ನು ಈಗಾಗಲೇ ಎಲ್ಲರಿಗೂ ಹಂಚಿಕೆ ಮಾಡಿದೆ ಅಂತಕ್ಕಂಥ ಸುದ್ದಿ ಕೂಡ ಐತಿ. ಆದರೆ ಆ ಹಂಚಿಕೆ ಮಾಡಿರ್ತಕ್ಕಂಥ ಫಲಾನುಭವಿಗಳಲ್ಲಿ ಯಾರೂ ಇಲ್ಲ. ಆದ ಕಾರಣ ಸರ್ಕಾರದ ಒಂದು ಉದ್ದೇಶ 20 ವರ್ಷ ಒಂದು ಮನೆಯಲ್ಲಿ ಯಾರು ಇರೋಂಗಿಲ್ಲ, ಆ ಮನೆಯನ್ನು ಬೇರೆಯವರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ಸರ್ಕಾರದ್ದಾಗಿದೆ. ಆದರೆ ಅಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಬೇರೆಯವರಿಗೆ ಇರೋದಕ್ಕೂ ಕೂಡ ಕೊಡ್ತಾ ಇಲ್ಲ. ಅದಕ್ಕಾಗಿ ಜಿಲ್ಲಾಡಳಿತ ಗಮನ ಹರಿಸಬೇಕಾಗಿದೆ, ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ತಕ್ಕ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪ್ರಾಮಾಣಿಕವಾದಂಥ ಬಡವರಿಗೆ ಆ ಮನೆಗಳನ್ನು ಹಂಚಬೇಕು, ಅಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇವತ್ತು ಜಯ ಕರ್ನಾಟಕ ಸಂಘಟನೆ ಪಕ್ಷಾತೀತವಾಗಿ ಮಾಡ್ತಾ ಇದೆ. ಇದು ಯಾವ ಪಕ್ಷಕ್ಕೂ ಸಂಬಂಧಿಲ್ಲ, ಯಾವ ಪಕ್ಷದವರ ಒಂದು ರಾಜಕೀಯನೂ ಇದಕ್ಕೆ ಸಂಬಂಧಿಲ್ಲ. ಇವತ್ತು ಜಯ ಕರ್ನಾಟಕ ಸಂಘಟನೆ ಇವತ್ತು ಮುತ್ತಪ್ಪ ರೈಯವರ ಅಣ್ಣವರ ನೇತೃತ್ವದಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಕೇವಲ ಬಡವರಿಗಾಗಿ ಬಡವರಿಗೋಸ್ಕರ ನಿರ್ಮಿಸಿರ್ತಕ್ಕಂಥ ಮನೆಗಳನ್ನು ಬಡವರಿಗೆ ಹಂಚಬೇಕು. ಅವು ಆ ನಿವೇಶನಗಳನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು, ಅವು ಸಂಪೂರ್ಣವಾಗಿ ನಶಿಸಿ ಹೋಗಿ ಹಾಳಾಗುವಂಥ ವ್ಯವಸ್ಥೆ ಅಲ್ಲಿ ಆಗಿದೆ. ಇವತ್ತು ಮನೆಗಳು ಒಳಗೆ ಹೋಗಿ ನೋಡ್ತಾ ಇದ್ದೀವಿ, ಕೆಲವೊಂದು ಮನೆಗಳು ಕುಲ್ಲಾಗ ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಯಾರ. ಅಲ್ಲಿ ಹೋಗಿ ಕಿಸಿನ ಮಲಮೂತ್ರಗಳ ವಿಸರ್ಜನೆ ಇವತ್ತು ಮಾಡಿರ್ತಕ್ಕಂಥ ಒಂದು ದೃಶ್ಯಗಳು ನಮಗೆ ಕಂಡುಬಂದವು. ಈ ರೀತಿ ಆಗಬಾರ್ದು. ಆ ನಿವೇಶನಗಳು ಒಂದು ಸುಂದರ ಸಜ್ಜಿಕೆ ಆಗಬೇಕು, ಎಲ್ಲ ಬಡವರಿಗೆ ಅಲ್ಲಿ ಇರೋದಕ್ಕೆ ಅವಕಾಶ ಆಗಬೇಕು, ಸೂರ್ಯರಲ್ಲಾರದವರಿಗೆ ಒಂದು ಸೂರನ್ನು ಕಲ್ಪಿಸಿ ಕೊಟ್ಟಿರಂತ ಆಗ್ತದೆ ಅಂತಕ್ಕಂಥದ್ದನ್ನು ಪತ್ರಿಕೆ ಮಾಧ್ಯಮದವರು ಕೂಡ ಸವಿಸ್ತಾರವಾಗಿ ಬಹಳ ಉತ್ತಮ ರೀತಿಯಿಂದ ಇದನ್ನು ಬಿತ್ತರಿಸಿದ್ದೆ. ಆದಲ್ಲಿ ಇವತ್ತು ನಾವು ನೀವು ಎಲ್ಲರೂ ಕೂಡಿ ಇವತ್ತು ಆ ಬಡವರಿಗೆ ಒಂದು ನ್ಯಾಯ ಒದಗಿಸಿದಂಗೆ ಆಕೃತಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಅದಕ್ಕಾಗಿ ತಾವು